ಇರಲಿಲ್ಲ ನಿಮಿಷ ನೋಡ್ಕೊಂತೀನಿ, ಇಲ್ಲಿ ಹೋಗಲ್ಲ ಬಿಡಿ. ಬರತ್ ಬರತ್ ಸರ್, ಕರೆಕ್ಟ್ ವೀಡಿಯೋ ರನ್ನಿಂಗ್ ಅಲ್ಲಿದೆ. ಹಿಂಗೆ ಇರ್ಕೊಳ್ಳಿ, ಏನು ಮಾಡಬೇಡಿ, ಹಿಂಗೆ ಮಾಡ, ಹಿಂಗೆ ಇರಲಿ. ಓಕೆ, ಹಿಂಗೆ ಇರಲ್ಲ. ಅಯ್ಯ ಹಂಗೆ ಹೋಗ್ತಾ ಕೇಳಿ, ಹೋದು ಹೋದು ಎಂತ ನುಂಗಿದೆ ಹಂಗಾಗಿ ಇದೆ. ಇಲ್ಲಾಂದ್ರೆ ತಗೋದೇನಪ್ಪ ಇದು. ಶಂಕರಂಜಿ ಫೋನ್ ಮಾಡೋಡು, ಶರತ್ ಕುಮಾರ್ ಸರ್ ಫೋನ್ ಮಾಡು, ನೀವು ಫೋನ್ ಮಾಡಪ್ಪ, ಹೇಳ್ತೀನಿ ನಾನು. ಬರ್ಲೇಬೇಕಾಗ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು. ಸ್ವಲ್ಪ ದೂರ ಇರಪ್ಪ, ಹಿಂದೋಗ. ನಿಮಗೇನ ಭಯ ಆಗಲ್ಲ ನನ್ನ ನೀವು ಸ್ವಲ್ಪ ಮಾತಾಡ್ಬಿಡಿ, ಮಾತಾಡ್ಬಿಡಿ. ಶಂಕರಂಜಿ ಫೋನ್ ಮಾಡು, ಹುಡುಗ ಫೋನ್ ಮಾಡು. ಏ ಬೈಕಲ್ಲಿ ತಗೊಂಡೋಗಂಥದ್ದೆಲ್ಲ ತಗೋದು ಆಫ್ ಮಾಡ್ಲ ಇವ್ರೆ. ಸರ್ ಮಾತಾಡಿ, ಯಾವಾಗ ಬಂತು ಎಷ್ಟು ಕಾಳಿ ಸ್ವಲ್ಪ ಅರಣ್ಯ ಇಲಾಖೆಗೆಲ್ಲ ತಿಳಿಸಿದೀವಿ, ಅವ್ರ ಮುಖಾಂತರ ಯಾರು ಬಂದಿದ್ದಾರೆ ಈಗ ಸಂಬಂಧಪಟ್ಟಂಗೆ ಕಾರಿಗೆ ಬಿಡ್ತಾ ಇದ್ದೀನಿ. ಒಂದು 2 ನಿಮಿಷ ಮಾತಾಡಿ ಬಂದೆ. ಹೇಳಿ. ನಾನು ಡ್ರಿಪ್ ಹಾಕೋಣ ಅಂತ ಬಂದೆ ತೋಟಕ್ಕೆ, ಸ್ವಲ್ಪ ಸ್ಪ್ರಿಂಕ್ಲರ್ ಹಾಕೋಣ ಅಂತ ಬಂದೆ. ಓಕೆ. ಒಂದು ಹೆಸರು ಗುಂಡಪ್ಪ ಗೌಡ, ಗಾಜನೂರು. ಕಾವ್ಯ ಗಾಜನೂರು ಮನೆ ಹೆಸರು ಕಾವ್ಯ. ನಿಮ್ಮ ಹೆಸರು ಗುಂಡಪ್ಪ ಗೌಡ, ರಿಟೈರ್ಡ್ ಫಾರೆಸ್ಟ್. ಸರ್ ಏನಂತ ಹೇಳಿ ಸರ್? ನಾನು ಬಂದೆ, ಬರ್ತಾ ಇದ್ದೆ, ಬರ್ತಾ ಇರೋ ಎಕ್ಟಮ್ ಎಡೆ ಬಿಟ್ಟು ಬಿಡಿ. ಯಾವುದು? ಕಾಳಿಂಗ್ ಸ್ವಲ್ಪ ಕಾಳಿಂಗ್ ಸ್ವಲ್ಪ ಕಾಳಿಂಗ್ ಸ್ವಲ್ಪ ನಾನು ಹಿಂದೆ ಹೋಗ್ಬಿಟ್ಟೆ. ಹಿಂದೆ ಹೋದವನು ತಕ್ಷಣ ಮನೆಗೆ ಹೋದೆ. ಮನೆಗೆ ಹೋಗ್ಬಿಟ್ಟು ನಿಮ್ ನಂಬರ್ ತಗೊಂಡೆ. ಇತ್ತು ನಿಮ್ದು ಯಾರಿಗೆ? ಕಿರಣ್ ಅವ್ರ ನಂಬರ್. ನಮ್ಗೆ ಬೆಳೆಸಿದ್ರ ಗುರ್ತಿದ್ರ ಅರಣ್ಯ ಇಲಾಖೆ ಸಪೋರ್ಟಿಂದ ನಾವು ಬೆಳೆಯಕ್ಕೆ ಅವಕಾಶ ತುಂಬ ಇದೆ. ಕಿರಣ್ಗೆ ನಾನು ತಕ್ಷಣ ಫೋನ್ ಮಾಡಿದೆ. ಫೋನ್ ಮಾಡಿ ಹತ್ತು 15 ನಿಮಿಷದಲ್ಲಿ ಅವರು ಸೀದಾ ಇಲ್ಲಿ ಬಂದರು. ಅಷ್ಟೊತ್ತೊಳಗೆ ನಾವೊಂದು 2-3 ಕವರ್ ಆಗಿ ಅದು ಹೋಗುವಾಗ ಅಡ್ಡ ನಿಂತ್ಕೊಂಡ ತಕ್ಷಣ ಎಡೆ ಬಿಚ್ಚು. ಅದು ಭಯ ಆಗದಾಗ ಎಡೆ ಬಿಚ್ಚೋದು. ಆದರೂ ಕೂಡ ನಾವು ಭಯ ಪಡಲಿಲ್ಲ. ಟೋಟಲಿ ಟೋಟಲಿ ಅದು ಎಲ್ಲೂ ಹೋಗಬಾರ್ದು ಅಂತ ಮಾಡಿದಾಗ ತಕ್ಷಣ ಕಿರಣ್ ಅವರು ಬಂದರು. ಕಿರಣ್ ಅವರು ಬಂದರು, ಅದನ್ನ ರೆಡಿ ಅದು ವೀಡಿಯೋ ಮಾಡ್ತೀನಿ ನಿಂತ್ಕೊಳ್ಳಿ. ನೀವು ಮಾಡಿದ್ದೀರಾ, ನಾನು ಫೋನ್ ಮಾಡಿ ಅರಣ್ಯ ಇಲಾಖೆಗೆ ತಿಳಿಸ್ದೆ. ಸಂತೋಷ್ ಅಣ್ಣ ಮತ್ತು ಸರ್ ನಿಮ್ಮ ಹೆಸರು? ಮಂಜುನಾಥ್. ಮತ್ತೆ ಮಹೇಶ್ ಅಣ್ಣ ಇವು ಅಲ್ವಾ ಗಾರ್ಡು ಮತ್ತು ಫಾರೆಸ್ಟ್ಗೆಲ್ಲ ತಿಳಿಸಿದ ಮೇಲೆ
ಇಂತ ಈ ನಿಮ್ಮ ಹೆಸರಲ್ಲ ಗುಂಡಪ್ಪಗೌಡ ಫಾರೆಸ್ಟ್ ಅವರು ಫಾರೆಸ್ಟ್ ಅವ್ರ ಮನೇಲಿ ಹಾವು ಬಂದಿದೆ ಕಾಳಿಂಗ ಅಂದಾಗ ಇವ್ರನ್ನೆಲ್ಲ ತಿಳಿಸಿ ಅವ್ರ ಮುಖಾಂತರ ಬಂದಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಕಾಡಿಗೆ ಇವತ್ತು ಬಿಡ್ತಾ ಇದೀವಿ. ಓಕೆ, ಒಂದು 11-12 ಉದ್ದ ಇದೆ. ಇಲ್ಲ ಇಲ್ಲ, ಅಷ್ಟೇ ಹೌದಾ? 11-12 ಇದೆ. ಹೆಚ್ಚಾಗಿ ಹಲವಾರು ಕಡೆ ವಿಡಿಯೋ ಫೋಟೋಸ್ ನೋಡಿರ್ತಾರೆ ಕೆಲವರು, ಕಾಳಿಂಗ ಹಿಡಿಯೋದು ಭಾಳ ಈಸಿ ಅನ್ಸುತ್ತೆ. ಆಮೇಲೆ ಒಂದು ಏಜ್ ಮೇಲೆ ಡಿಪೆಂಡ್ ಆಗ್ಬೋದು, ಮತ್ತು ಆರೋಗ್ಯದ ಮೇಲೆ, ಕಾಳಿಂಗದ್ದು ಹೆಲ್ತ್ ಹೆಂಗಿದೆ ಅದ್ರ ಮೇಲೆ ಡಿಪೆಂಡ್. ನೋಡಿ ತುಂಬ ಸ್ಟ್ರಾಂಗ್ ಇದೆ. ಹೌದು, ಹಂಗಾಗಿ ನಾವು ಇದು ಅವ್ರು ನೋಡ್ತೀನಿ ಗೊತ್ತಾಯ್ತು ಅಂತ ಹೆಂಗ್ ಮ್ಯಾನ್ ಇದೆ. ಹೌದೌದು, ತುಂಬ ಸ್ಟ್ರಾಂಗ್ ಇದೆ. ಹಂಗಾಗಿ ಕಂಟ್ರೋಲ್ ಮಾಡಿ ಚಿಲ್ಲ ಕಟ್ಟೋದು ಜಸ್ಟ್ ನಾನು ಬಂದು ಮುಟ್ಟಬೇಕು ಅಷ್ಟೊತ್ತಿಗೆ ಎತ್ತಿಬಿಡ್ತು ಎಡೆನ. ಏನೋ ಒಂದು ಒಳ್ಳೆ ತಕ್ಷಣ ನಾನು ಹಿಂದೆ ಆದೆ ಗಾಜಿನಲ್ಲಿ.